ಕಲಿಯುಗದಲ್ಲಿದ್ದರೂ ಕಲಿ ಬಾಧೆ ಒಂದು ಚುರು ತರ್ತೀವಿ. ಅದೇ ಥರ ನನ್ನ ದಾಸ ಈಗ ಪರಮಾತ್ಮನ ನಾಮಸ್ಮರಣೆ ಎಲ್ಲ ಇದ್ದಾಗ ಕಲಿಯುಗದಲ್ಲಿದ್ದರೂ ಸಹ ಅವರು ಕೃತಿಯುಗದಲ್ಲಿದ್ದಾಗೆ ಅವರಿಂದ ಯಾವುದು ಕಲಿಬಾಧೆ ಯಾವುದು ತರ್ತಿರ್ಲಿಲ್ಲ. ಅದೇ ಥರನೇ ನಾವು ಪರಮಾತ್ಮನ ನಾಮಸ್ಮರಣೆ, ಅವನ ಬಗ್ಗೆ ಜ್ಞಾನ, ಅವನ ಬಗ್ಗೆ ತತ್ವ ಎಲ್ಲ ತಿಳ್ಕೊಂಡು ಭಕ್ತಿ ಭಕ್ತಿ ಪೂರ್ವಕವಾಗಿ, ಭಕ್ತಿ ಅಂದರೆ ಏನು, ಭಕ್ತಿ ಅಂದರೆ ಏನು, ಭಕ್ತಿ ಅಂದರೆ ಜ್ಞಾನಪೂರ್ವಕವಾದ ಸುದೃಢ ಸ್ನೇಹ, ದೃಢವಾದ ವಿಶ್ವಾಸ ಸ್ನೇಹವೇ ಭಕ್ತಿ. ಜ್ಞಾನಪೂರ್ವಕ ಜ್ಞಾನವೆಂದೆ ಭಕ್ತಿ ಇಲ್ಲವೇ ಇಲ್ಲ. ಸೊ ಈ ಮೆಡಿಟೇಷನ್ ಸೆಂಟರ್ ಎಲ್ಲ ಹೋಯ್ತು ಬೇಸ್ಟ್. ಸೊ ನೀವು ಜ್ಞಾನಪೂರ್ವಕವಾದಂತಹ ಸುದೃಢವಾದ ಸ್ನೇಹ, ಅತಿರಿಕ್ತವಾದ ಪ್ರೇಮ. ಪ್ರೇಮ ಅಂದರೆ ನಾನು ಹೆಂಡತಿ ಮಕ್ಕಳನ್ನು ಪ್ರೀತಿ ಮಾಡ್ತೇನೆ, ಅದೇ ಥರ ಅದಕ್ಕಿಂತ ದೃಢವಾದಂತಹ ಪ್ರೇಮ. ನಾನು ಹೆಂಡತಿ ಇಲ್ಲ, ನೀವು ಜ್ವರ ಕೇಳ್ತಾರೆ, ದೃಢವಾದ ಅದು ಭಕ್ತಿ ಅಂತ ಹೇಳಿ ಜ್ಞಾನಪೂರ್ವಕವಾದಂತಹ ಭಕ್ತಿ ಮಾಡಬೇಕು ಅಂತ ಇದು ಯಾವುದೋ ನನ್ನ ತದಲ್ ನುಡಿಗಳು. ಬಳಗಾರ ಶ್ರೀನಿವಾಸ ಆಚಾರ್ಯ ನಾನು ಇಂಡಿಯಾದಲ್ಲಿದ್ದಾಗ ಒಂದಿಷ್ಟು ಯಾವುದೋ ಸಣ್ಣ ಗ್ರಂಥಗಳ ಪಾಠ, ಅವರು ಇಂಡಿಯಾಗೆ ಹೋದಾಗ ಆಶೀರ್ವಾದ, ಅವರ ಆಶೀರ್ವಾದದಿಂದ ಎರಡು ತದಲ್ ನುಡಿಗಳನ್ನ ನಾನು ಮುಂದೆ ಇಡ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ, ಯಾವ್ದಾದ್ರು ಒಳ್ಳೆದಿದ್ದರೆ ಇವರಿಗೆ ಆಶೀರ್ವಾದ ಅಂತ ಹೇಳಿ ಅದನ್ನು ನಮ್ಮ ಶ್ರೀಪಾದಗಳ ಅರ್ಪಿಸಿ ಅವರ ಅಂತರ್ಯಾಮಿ ನಿಮ್ಮ ಮುಂದೆ ಅರ್ಪಿಸ್ತಾರೆ ಅಂತ ಶಾಸ್ತ್ರ ನಮಸ್ಕಾರ ಕೊಡುವುದಾಗಿ ಕೇಳಿಕೊಂಡು ನನ್ನ ಮಾತನ್ನು ಇಷ್ಟಪಡ್ತೀನಿ.